ಸದಾ ಹಸಿರಿನಿಂದ ತುಂಬಿರ್ತಕ್ಕಂತಹ ಶಾಂತವಾದ ಪ್ರದೇಶವಿದು. ಕಣ್ಣು ಹಾಯಿಸಿದಷ್ಟು ದೂರಕ್ಕೆ ಕಾಣುವಂತಹ ಬೆಟ್ಟ ಗುಡ್ಡಗಳು, ಅಲ್ಲಲ್ಲಿ ಕಾಣಿಸುವಂತಹ ಜಲಪಾತಗಳು, ತೆಂಗು ಅಡಿಕೆ ತೋಟಗಳಿಂದ ಸಮೃದ್ಧವಾಗಿ ವಸುಂಧರೆಯ ಅಪಾರವಾದ ಪ್ರಕೃತಿಯ ಸೌಂದರ್ಯವನ್ನ ತನ್ನ ಒಡಲಾಳದಲ್ಲಿ ಒದಗಿಸಿಕೊಂಡಿರುವಂತಹ ಜಿಲ್ಲೆ ಉತ್ತರ ಕನ್ನಡ. ಸಂಸ್ಕೃತಿ ಸದಾಚಾರಗಳಿಗೆ ಹೆಸರುವಾಸಿಯಾದ ಈ ಜಿಲ್ಲೆ ಅನೇಕ ದೇವಾಲಯಗಳನ್ನ ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಆಸ್ತಿಕರ ಶ್ರದ್ಧಾ ಕೇಂದ್ರವಾಗಿದೆ. ಈ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಸುಂದರವಾದ ಪ್ರದೇಶದಲ್ಲಿ ನೆಲೆಸಿದ್ದಾನೆ ಶಂಕರತನಯ. ಬನ್ನಿ ಹಾಗಾದರೆ ಇಂದಿನ ಸಂಚಿಕೆಯಲ್ಲಿ ಚಂದಗುಳಿ ಗಣಪತಿಯ ಪವಾಡಗಳ ಬಗ್ಗೆ ತಿಳಿದು ಬರೋಣ. ಕಷ್ಟಗಳು ಬರೋದು ಮನುಷ್ಯ ಇನ್ನಷ್ಟು ಪರಿಪಕ್ವವಾಗೋದಕ್ಕೆ. ಬಂದ ಕಷ್ಟಗಳಿಗೆ ಕುಕ್ಕದೆ ಭಗವಂತನ ಮೊರೆ ಹೋದರೆ ಆ ದಯಾಮಯಿ ನಂಬಿರುತ್ತಕ್ಕಂತಹ ಜನರನ್ನ ಕೈ ಬಿಡುವುದಿಲ್ಲ. ಚಂದಗುಳಿಯಲ್ಲಿ ನೆಲೆ ನಿಂತಿರುವಂತಹ ಈ ಗಣೇಶನಿಗೆ ಗಂಟೆ ಅರ್ಪಿಸಿದರೆ ಸಾಕು, ಬಂದ ಕಷ್ಟಗಳೆಲ್ಲ ದೂರವಾಗುತ್ತದೆ. ಉದ್ಯೋಗದ ಸಮಸ್ಯೆ, ವಿವಾಹದ ಸಮಸ್ಯೆ, ಸಂತಾನ ಸಮಸ್ಯೆ, ವಿದ್ಯಾಭ್ಯಾಸ ಸಮಸ್ಯೆ, ಅನಾರೋಗ್ಯ ಸಮಸ್ಯೆ, ದಾಯಾದಿ ಕಲಹ, ಕೌಟುಂಬಿಕ ಸಮಸ್ಯೆ, ಹೀಗೆ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಈ ದೇವನ ಬಳಿ ಇದೇ ಪರಿಹಾರ. ಈ ದೇವಸ್ಥಾನಕ್ಕೆ ಬಂದು ಗಣಪತಿಯ ಮುಂದೆ ನನ್ನ ಕಷ್ಟಗಳನ್ನ ಪರಿಹರಿಸು, ನನ್ನ ಕೋರಿಕೆಗಳೆಲ್ಲ ಈಡೇರಿದ ನಂತರ ನಿನ್ನ ಕ್ಷೇತ್ರಕ್ಕೆ ಬಂದು ಗಂಟೆಯನ್ನ ಅರ್ಪಿಸುತ್ತೇನೆ ಎಂದು ಹರಕೆ ಮಾಡಿಕೊಂಡರೆ ಸಾಕು, ನಮ್ಮ ಮನಸ್ಸಿನ ಎಲ್ಲಾ ಕಾಮನೆಗಳನ್ನ ಪೂರ್ತಿ ಮಾಡುತ್ತಾನೆ ಇಲ್ಲಿ ನೆಲೆಸಿರುವಂತಹ ಗಜಾನನ. ಒಬ್ಬರು ಎಷ್ಟು ಗಂಟೆಯನ್ನು ಬೇಕಾದರೂ ಹರಕೆಯನ್ನ ಹೊತ್ತಿಕೊಳ್ಳಬಹುದು. ಹೀಗಾಗಿ ಈ ದೇವಸ್ಥಾನದಲ್ಲಿ ಎತ್ತ ನೋಡಿದರೂ ಬರೀ ಗಂಟೆಗಳೇ ಮಾತ್ರ ಕಾಣಿಸುತ್ತದೆ. ಕಿರು ಬೆರಳಿನಾಕಾರದ ಗಂಟೆಗಳಿಂದ ಹಿಡಿದು ದೊಡ್ಡ ದೊಡ್ಡ ಗಾತ್ರದ ಗಂಟೆಗಳನ್ನ ಹರಕೆ ಹೊತ್ತು ನೀಡುತ್ತಾರೆ. ಈ ದೇವಸ್ಥಾನದ ಮತ್ತೊಂದು ವಿಶೇಷ ಏನೆಂದರೆ ಅದು ದೇವರ ಬಳಿ ಪ್ರಸಾದ ಕೇಳುವಂತಹ ಪದ್ಧತಿ. ಗಣೇಶನ ಎದುರು ನಿಂತು ನಮ್ಮ ಮನಸ್ಸಿನಲ್ಲಿ ಅಂದುಕೊಂಡ ಕಾರ್ಯಗಳು ಆಗುತ್ತದೆಯೋ ಇಲ್ಲವೋ ಎಂದು ಪ್ರಶ್ನಿಸಿದರೆ ಆ ದೇವ ಅರ್ಚಕರ ಮೂಲಕ ನಮ್ಮ ಮನದಲ್ಲಿರುವಂತಹ ಅಭೇಷ್ಟಗಳು ಈಡೇರುತ್ತದೆಯೋ ಇಲ್ಲವೋ ಎಂದು ಸೂಚನೆಯನ್ನ ನೀಡುತ್ತಾನೆ. ಹಾಗಾಗಿ ಅಸಂಖ್ಯಾತರ ಭಕ್ತರು ನಿತ್ಯವೂ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ನಮ್ಮ ಎಲ್ಲಾ ಕಷ್ಟಗಳನ್ನು ಈಡೇರಿಸು ಎಂದು ಈ ಪುಟ್ಟ ಗಣಪತಿಯ ಬಳಿ ಬೇಡಿಕೊಳ್ತಾರೆ. ಸಿದ್ಧಿ ವಿನಾಯಕ ಎಂದು ಪೂಜಿಸಲ್ಪಡುತ್ತಿರುವಂತಹ ಇಲ್ಲಿನ ಬಾಲ ಗಣಪ ಮೋದಕ ಪ್ರಿಯ. ಬೆಳ್ಳಿಯ ಕವಚವನ್ನ ತೊಟ್ಟು ವರದ ಹಸ್ತವನ್ನ ಹೊಂದಿರುವಂತಹ ಈತ ತನ್ನ ಪುಟ್ಟದ ಕಣ್ಗಳಿಂದ ಎಲ್ಲಾ ಭಕ್ತರ ಕಷ್ಟಗಳನ್ನ ಈಡೇರಿಸುತ್ತಿದ್ದಾನೆ. ಬೇಡಿದ್ದನ್ನೆಲ್ಲ ಕೊಡುವಂತಹ ವರ ಪ್ರದಾಯಕನಾಗಿದ್ದಾನೆ. ಪುಷ್ಪಗಳಿಂದ ಅಲಂಕೃತನಾದ ಈ ದೇವರನ್ನ ಒಮ್ಮೆ ನೋಡಿದರೆ ಸಾಕು, ಮನಸ್ಸಿಗೆ ಹಿತವೆನಿಸುತ್ತದೆ. ಅಂಗಾರಕ ಸಂಕಷ್ಟಿಯ ದಿನ ಯಲ್ಲಾಪುರ ಮಾತ್ರವಲ್ಲ, ಹೊರರಾಜ್ಯಗಳಿಂದಲೂ ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಅಲ್ಲದೆ ಈ ದೇವರಿಗೆ ಗರಿಕೆಯನ್ನ ಅರ್ಪಿಸಿದರೂ ಸಾಕು, ನಮ್ಮ ಮನಸ್ಸಿನ ಎಲ್ಲಾ ದುಗುಡಗಳನ್ನ ದೂರ ಮಾಡ್ತಾನೆ ಈ ಚಂದಗುಳಿಯ ವಿಘ್ನ ವಿನಾಶಕ. ಇನ್ನು ನಿತ್ಯ ಬೆಳಗ್ಗೆ 7 ಗಂಟೆಯಿಂದ 8:30ರವರೆಗೆ ಬೆಳಗಿನ ಪೂಜೆ, ಮಧ್ಯಾಹ್ನ 12 ಗಂಟೆಯಿಂದ 1:30ರ ಒಳಗಡೆ ಮಹಾಪೂಜೆ, ಇನ್ನು ಸಂಜೆ 6 ಗಂಟೆಯಿಂದ 8:30ರವರೆಗೆ ಮಹಾಮಂಗಳಾರತಿ ಪೂಜೆಗಳನ್ನ ನಿತ್ಯ ಸ್ವಾಮಿಗೆ ಸಲ್ಲಿಸಲಾಗುತ್ತದೆ. ಇನ್ನು ಉಳಿದಂತೆ ಗಣಹವನ, ಕುಂಕುಮಾರ್ಚನೆ, ಸತ್ಯಗಣಪತಿ ಪೂಜೆ, 1008 ಮೋದಕದ ಅರ್ಚನೆ, ಸಹಸ್ರನಾಮ ಪೂಜೆ, ತುಲಾಭಾರ ಸೇವೆ, ಆಭರಣ ಸಮರ್ಪಣೆ, ದುರ್ವಾರ್ಚನೆಗಳನ್ನ ಸ್ವಾಮಿಗೆ ಭಕ್ತಾದಿಗಳು ಸಲ್ಲಿಸಬಹುದಾಗಿದೆ. ಇನ್ನು 501 ರುಗಳನ್ನ ಸಲ್ಲಿಸಿ ಶಾಶ್ವತ ನಿತ್ಯ ಬೆಳಗಿನ ಪೂಜೆಯನ್ನು ಸಹ ಮಾಡಿಸಬಹುದಾಗಿದೆ. ಸಕಲ ಜನರನ್ನ ಪೊರೆಯುತ್ತಿರುವಂತಹ ಈ ಗಣೇಶ ಯಲ್ಲಾಪುರ ತಾಲೂಕಿನ ಚಂದಗುಳಿ ಎಂಬುವಂತಹ ಗ್ರಾಮದಲ್ಲಿ ನೆಲೆಸಿದ್ದಾನೆ. ಯಲ್ಲಾಪುರದಿಂದ 17 ಕಿಲೋಮೀಟರ್ಗಳ ದೂರದಲ್ಲಿರುವಂತಹ ಚಂದಗುಳಿ ದೇವಸ್ಥಾನ ತಲುಪಲು ಸಾಕಷ್ಟು ಸಾರಿಗೆ ಬಸ್ಗಳ ವ್ಯವಸ್ಥೆ ಸಹ ಇದ್ದು, ನೀವು ಸಹ ಒಮ್ಮೆ ಈ ಇಷ್ಟಾರ್ಥ ಸಿದ್ಧಿಯನ್ನ ಮಾಡುವಂತಹ ವಿನಾಯಕರನ್ನ ದರ್ಶನ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿಕೊಡಿ. ನೀವು ಸಹ ವಿಘ್ನೇಶ್ವರನ ಭಕ್ತರಾಗಿದ್ದಲ್ಲಿ ಹಾಗೂ ಈ ವಿಡಿಯೋ ಏನಾದರೂ ನಿಮಗೆ ಉಪಯುಕ್ತ ಎನಿಸಿದಲ್ಲಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಶೇಷ ಸನ್ನಿಧಾನದೊಂದಿಗೆ ಇನ್ನೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಶ್ರೀ ಆಂಜನೇಯ ಸ್ವಾಮಿ ಉಪಾಸಕರು ಪಂಡಿತ್ ಜೋಶಿ. ನಿಮ್ಮ ಸಮಸ್ಯೆಗಳಾದ ಸ್ತ್ರೀ ಪುರುಷ ಪ್ರೇಮ ವಿಚಾರ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ಮಾಟ ಮಂತ್ರ ನಿವಾರಣೆ, ವಶೀಕರಣ, ಇನ್ನು ಯಾವುದೇ ರೀತಿಯಾದ ಸಮಸ್ಯೆಗಳಿದ್ದರೂ ಹಿಂದೆ ಕರೆ ಮಾಡಿ. ಶ್ರೀ ಆಂಜನೇಯ ಸ್ವಾಮಿ ಉಪಾಸಕರು. ಕರೆ ಮಾಡುವ ಸಂಖ್ಯೆ 9666375351.